इन पंचमसाले 2A मीसलाति एरने बारिया गड़ूल अंत्य आगे मन गड़ू अंत्य आगे आंतर इतने तारीख कैबिनेट सभ सदर्भली निर्धार प्रकटस्ती कैबिनेट सभे नड़ीता है कैबिनेट मीटिंग आरंभ आगे सभ्य मीसला बेहतर महत्व चर्चे आगबू हिंदुद वर्ग वरदिया परशील सीएम अता है लिंगायत मीसला समित रच्च साध्यते हैं मीसलातिया साधक बाधक सभ्य चर्चे आगते याकंद्रे पंचमसाले ऐन 2A मीसला आलरे आ 2A ನಲ್ಲಿ मीसला अनुभव पंगड़े समुदाय सिटन व्यक्तपड़े अवंत आतंक इे आलरे संबंधे दुड होराट मुनूचन एचरक को नम 2A मीसला सेरसबड़ी अंत कारण अंतर्रे पंचमसाले हेक बलिष्ठव समुदाय बट आर्थिकवा सामाजिकवा शैक्षणिकवा हिंदुदार अवंत कारण वी 2A मीसलाति कोडुवंतद्दु सरियल्ल अंत आलरेडी केलवरु ध्वनि एत्तिदारे हीगागि सरकार बहळ अळदु तूगि निर्धार तेगेदुकोळ्ळबेकु अंत अनिवार्यते इदे शिवराज कुमार नम्म प्रतिनिधि इदक्के संबंधपट्टंगे मत्तष्टु डीटेल्स अन्नु कोड्तारे शिवु ओंद कडे 2A मीसलाति बेके बेकु अंत पंचमसाली समुदाय दोड्ड दोड्ड होराटगळन्नु नडेसिरोदु मुंदेनु दोड्ड होराटक्के वेदिके सिद्धपडिसुवंत रीतियादंत मातुगळु ಮತ್ತೊಂದು ಕಡೆ ಅವರು ಏನಾದರೂ 2A ಮೀಸಲಾತಿಗೆ ಸೇರಿಸಿದ್ರೆ ಸರಿಯಿಲ್ಲ ಅಂತ ಹೇಳಿ ಇರುವಂತ ಪಂಗಡಗಳು 2A ಮೀಸಲಾತಿ ಪಡಿತಾರ ಅಂತ ಪಂಗಡಗಳು ಅವರ ಎಚ್ಚರಿಕೆ ಸರ್ಕಾರ ಇವತ್ತೇ ನಿರ್ಧಾರಕ್ಕೆ ಬರಬಹುದು ಅನ್ನುವಂತ ನಿರೀಕ್ಷೆ ಇದೆ ಶಿವು ಇವತ್ತಿನ ಒಂದು ಸಚಿವ ಸಂಪುಟ ಸಭೆ ಸಾಕಷ್ಟು ಒಂದು ಕುತೂಹಲ ಮೂಡಿಸಿರುವಂತದ್ದು ನೀವು ಹೇಳಿದ ಹಾಗೆ ಈಗಾಗಲೇ ಪಂಚಮಸಾಲಿಯರು ಸಾಕಷ್ಟು ಬಾರಿ ಹೋರಾಟ ಮಾಡಿ ಡೆಡ್ಲೈನ್ ಗಳನ್ನು ಕೊಟ್ಟಿದ್ರು 2A ಗೆ ಸೇರಿಸಬೇಕು ಅಂತ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು ಆ ಒಂದು ನೆಲೆಯಲ್ಲಿ ಬೆಳಗಾವಿ ಅಧಿವೇಶನ ಮಧ್ಯೆಯೇ ಹಿಂದುಳಿದ ವರ್ಗಗಳ ಒಂದು ಮಧ್ಯಂತರ ವರದಿಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತರಿಸಿಕೊಂಡಿದ್ರು ಅದನ್ನ ಅಡ್ವೊಕೇಟ್ ಜನರಲ್ ಗೆ ಪ್ರಭುಲಿಂಗ ನಾವದ್ಗೆಂದೆ ಅವರಿಗೆ ಒಂದು ಕೊಡುವ ಮೂಲಕ ಅದರಲ್ಲಿ ಏನಿದೆ ಅನ್ನೋ ವರದಿಯನ್ನು ಕೂಡ ತಿಳಿದುಕೊಂಡಿದ್ದಾರೆ ನೆನ್ನೆಷ್ಟೇ ಭೇಟಿ ಮಾಡಿ ಸಿಎಂ ಬೊಮ್ಮಾಯಿಗೆ ಅದರ ಒಂದು ವರದಿಯನ್ನು ಕೂಡ ಒಪ್ಪಿಸಿರುವಂತದ್ದು ಇಲ್ಲಿರುವಂತದ್ದು ಇವತ್ತು ಪ್ರಮುಖವಾಗಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈಗಾಗಲೇ ಪಂಚಮಸಾಲಿಗೆ 2A ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಅಲ್ಲಿಗೆ ಸೇರ್ಪಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ಒಂದು ವೇಳೆ ನಾವು 2A ಮೀಸಲಾತಿಗೆ ಸೇರ್ತ್ರೆ ಅಲ್ಲಿರುವಂತ ಈಗಾಗಲೇ 2A ಮೀಸಲಾತಿಯಲ್ಲಿ ಇರುವಂತ ಸಾಕಷ್ಟು ಸಮುದಾಯಗಳ ವಿರೋಧಕ್ಕೆ ಕಟ್ಟಿಕೊಳ್ಳಬೇಕಾಗುತ್ತೆ ಆ ಒಂದಿನದಲ್ಲಿ ಸಾಕಷ್ಟು ಅಳಿದು ತೂಗಿ ಒಂದು ಲೆಕ್ಕಾಚಾರವನ್ನು ಮಾಡಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಈ ಒಂದು ಕ್ಯಾಬಿನೆಟ್ ಕರೆದಿರುವ ಉದ್ದೇಶವೇ ಆ ಒಂದು ಪ್ರಮುಖವಾಗಿರುವಂತದ್ದು ಪ್ರಮುಖವಾಗಿ ಮೀಸಲಾತಿ ಸಂಬಂಧ ತುಂಬಾ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಇದಕ್ಕೆ ಪ್ರತ್ಯೇಕವಾಗಿ ಏನಾದರೂ ಪ್ರವರ್ಗ ಇನ್ನೊಂದು ಸೃಷ್ಟಿ ಮಾಡಿ ಆ ಒಂದು ಪ್ರವರ್ಗದಲ್ಲಿ ಅಡಿಯಲ್ಲಿ ಪಂಚಮಸಾಲಿ ಮೀಸಲಾತಿಯನ್ನು ಸೇರಿಸುವ ಮೂಲಕ ಅವರಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ ಒಂದು ವೇಳೆ ಏನಾದರೂ 2A ಮೀಸಲಾತಿಗೆ ಪಂಚಮಸಾಲಿಗಳನ್ನು ಸೇರ್ಪಡೆ ಮಾಡಿದ್ರೆ ಈಗಾಗಲೇ ಅಲ್ಲಿರುವಂತ 2A ಮೀಸಲಾತಿದ್ದರು ಅವರು ಒಂದು ವಿರೋಧ ಮಾಡ್ತಾರೆ ಹೀಗಾಗಿ ಎರಡನ್ನೂ ಕೂಡ ತುಂಬಾ ಹಳದು ತೂಗಿ ನೋಡಬೇಕಾಗುತ್ತೆ ಹಾಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಡುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ಮುಂದಾಗಿದೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ನಿರ್ಣಯ ಕೂಡ ತೆಗೆದುಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಪಂಚಮಸಾಲಿ ಸಮುದಾಯವರಿಗೆ ಆಗಲೇ ಸಾಕಷ್ಟು ಡೆಡ್ಲೈನ್ ಅನ್ನು ಕೊಟ್ಟಿದ್ರು ಇವತ್ತಾದರೂ ಘೋಷಣೆ ಮಾಡ್ತಾರೆ ನಮ್ಮನ್ನ 2A ಸೇರ್ಪಡೆ ಮಾಡ್ತಾರೆ ಒಂದು ಆ ಮಹದಾಶೆಯಲ್ಲಿದ್ದಾರೆ ಆದ್ರೆ ಅದು ಅಷ್ಟು ಸುಲಭವಾಗಿ ಮಾಡೋಕೆ ಬರೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಕಡೆ ಪಂಚಮಸಾಲಿಗಳನ್ನು ಓಲೈಸುವಂತ ಕೆಲಸ ಮಾಡಬೇಕು ಮತ್ತೊಂದು ಕಡೆ ಈಗಾಗಲೇ 2A ಮೀಸಲಾತಿ ಆದ್ರೆ ಅವರನ್ನು ಕೂಡ ಓಲೈಸುವ ಕೆಲಸ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಪ್ರವರ್ಗ ಸೃಷ್ಟಿ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಮಾಲತೇಶ್ ಥ್ಯಾಂಕ್ ಯು ಶಿವರಾಜ್ ಕುಮಾರ್ ಹೀಗೆ ಪಂಚಮಸಾಲಿ 2A ಮೀಸಲಾತಿ ವಿಚಾರ ಇದೆಯಲ್ಲ ಅದು ಇವತ್ತೇ ಫೈನಲ್ ಆಗಬಹುದಾ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವನ್ನ ಸಿಎಂ ಬೊಮ್ಮಾಯಿ ಪ್ರಕಟಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ ಪಂಚಮಸಾಲಿಗೆ 2A ಮೀಸಲಾತಿ ಸಿಗುತ್ತಾ ಅಥವಾ ಇಲ್ವಾ ಸಹಜವಾಗಿ ಸಿಎಂ ನೇತೃತ್ವದ ಸಂಪುಟ ಸಭೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಮೊದಲೇ ಹೇಳಿದ ಹಾಗೆ 2A ಮೀಸಲಾತಿ ಕೊಟ್ಟರೂ ಕಷ್ಟ ಕೊಡದೆ ಹೋದರೂ ಕಷ್ಟ ಅನ್ನುವಂತ ರೀತಿಯಾಗಿ ಸನ್ನಿವೇಶ ಇದೆ ಸರ್ಕಾರ ಬಹಳ ಸೂಕ್ಷ್ಮವಾಗಿ ನಿಭಾಯಿಸಬೇಕಾದಂತ ಅನಿವಾರ್ಯತೆ ಇದೆ ಸ್ವಪಕ್ಷದ ನಾಯಕರುಗಳೇ ದೊಡ್ಡಮಟ್ಟದಲ್ಲಿ ಹೋರಾಟ ಆರಂಭ ಮಾಡಿರುವಂತ ಒಂದು ವಿಚಾರ ಕೂಡ ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇದೆ